70 ಲಕ್ಷ 7 ಲಕ್ಷ 90,000 ಸರ್ಕಾರಿ ಹುದ್ದೆ ಇದೆ 280 ವೇಕೆಂಟ್ ಇದೆ ಇವುಗಳನ್ನ ಭರ್ತಿ ಮಾಡಲಿಕ್ಕೆ ಯಾಕೆ ನಿಮಗೇನು ಕಷ್ಟ ಯಾಕೆ ಇದನ್ನು ಹೇಳಕ್ಕೆ ಆಗ್ತಾ ಇಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಒಂದು ಸಣ್ಣ ಮಾತು ಕೂಡ ಇಲ್ಲ ಒಂದು ಸಣ್ಣ ಮಾತು ಅಡಿಕೆ ತೆಂಗು ಮೆಣಸು ಇವೆಲ್ಲ ರೋಗ ಅಂಟ್ಕೊಂಡಿದೆಯಲ್ಲ ಆ ರೋಗದ ಬಗ್ಗೆ ಏನು ನಿಮ್ಮದು ಒಂದು ಚಿಂತನೆ ಕೂಡ ಈ ರೈತನ ಬಗ್ಗೆ ಇಲ್ಲ ಪದೇ ಪದೇ ಬೆಂಗಳೂರು ಪ್ರವಾಹದಲ್ಲಿದೆ ಮುಳುಗೋಗಿದೆ ಅಂತ ಹೇಳ್ತಾ ಇದ್ದೀರಿ ಅದಕ್ಕೇನು ಯಾಕೆ ಪ್ರಸ್ತಾವನೆ ಏನಿಲ್ವಲ್ಲ ಒಟ್ಟಾರೆ ರಾಜ್ಯಪಾಲರ ಕೈಯಲ್ಲಿ ಬರೀ ಹಸಿ ಸುಳ್ಳನ್ನು ಹೇಳಿದ್ದೀರಿ ಒಂದು ನನಗೆ ಭಾಳ ಇನ್ನೊಂದು ನಾನು ಇಂಧನ ಇಲಾಖೆ ಮಂತ್ರಿ ಆಗಿದ್ದೆ ಇಂಧನ ಇಲಾಖೆ ಮಂತ್ರಿಲಿ ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈಗ ನಾವು ಸ್ಕೀಮ್ ಅನೌನ್ಸ್ ಮಾಡಿದೀವಿ ಏನಪ್ಪ ಅಂತ ಅಂದ್ರೆ ಪ್ರತಿ ಕುಟುಂಬಕ್ಕೂ ಹೆಣ್ಮಗಳಿಗೆ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಗ್ಯಾಸು ಬೇರೆ ಬೇರೆ ಪದಾರ್ಥ ಮಾಡಲಿಕ್ಕೆ ತಿಂಗಳಿಗೆ 2,000 ವರ್ಷಕ್ಕೆ 24,000 ಅದಕ್ಕೆ ಪ್ರಶ್ನೆ ಮಾಡ್ತಿದ್ರಿ ಎಲ್ಲಿಂದ ಬರ್ತದೆ ಅಂತ ನಿಮ್ಮ ಹೇಳಿಕೆಯಲ್ಲಿ ನೀವೇನು ಹೇಳಿದಿರಿ ದೇಶದಾದ್ಯಂತ ಇತರೆ ರಾಜ್ಯಗಳ ಕಲ್ಲಿದ್ದು ತೊಂದರೆ ಆಗಿದೆ ಆದರೆ ವಿದ್ಯುತ್ ಮೂಲಗಳಿಂದ ಸಮರ್ಥವಾಗಿ ವಿದ್ಯುತ್ ಪೂರೈಕೆಯನ್ನು ಅರ್ಚನೆಯಾಗತ್ತೆ ನನ್ನ ಸರ್ಕಾರ ನಿಭಾಯಿಸಿದೆ 22-23 ಸಾಲಿನಲ್ಲಿ ಒಟ್ಟು 4,326 ಮೆಗಾ ಯೂನಿಟ್ ವಿದ್ಯುತ್ ಮಾರಾಟ ಮಾಡಿ 2,500 ಕೋಟಿ ಬಂದಿದೆ ಅಂತ ಹೇಳಿದ್ದೀರಿ ಅದಲ್ಲದೆ ಸರ್ಟಿಫಿಕೇಟ್ ರಿನ್ಯೂವಲ್ ಸರ್ಟಿಫಿಕೇಟ್ ಮಾಡಿಬಿಟ್ಟು ಆರಿ ಸರ್ಟಿಫಿಕೇಟ್ ಮಾರಾಟದಿಂದ 370 ಕೋಟಿ ಬಂದಿದೆ ಅಂತ ಹೇಳ್ತಾರೆ ಅಂದರೆ 3,000 ಕೋಟಿ ರೂಪಾಯಿ ಬಂದಿದೆ ಅಂತ ಹೆಂಗೆ ಬಂದ್ಬಿಡ್ತು ನೀವೇನಾದ್ರು ಮ್ಯಾಜಿಕ್ ಮಾಡಿಬಿಟ್ರಾ ಕಾಂಗ್ರೆಸ್ ಸರ್ಕಾರದಲ್ಲಿ ನನ್ನ ಅವಧಿಯಲ್ಲಿ ಮಾಡಿದಂಥದ್ದನ್ನು ಇಲ್ಲಿ ನಮಗೆ ಇಷ್ಟು ಹಣ ಬಂದಿದೆ ಅಂತ ಒಪ್ಕೊಡ್ತಾ ಇದ್ದೀರಿ ಸೊ ಅದರಿಂದ ಇವೆಲ್ಲ ಕ್ರೆಡಿಟು ಏನಾದರೂ ಅಭಿವೃದ್ಧಿ ಆಗಿದ್ದರೆ ಕಾಂಗ್ರೆಸ್ ಸೌದೆಯಲ್ಲಿ ನಾವು ಮಾಡಿದ ಅಡುಗೆನ ನೀವು ತೋರಿಸ್ತಾ ಇದ್ದೀರಿ ನೀವು ಮಾಡಿದ್ದನ್ನ ಒಂದನ್ನು ಕೂಡ ಹೇಳ್ಕೊಳ್ಳೋಕ್ಕೆ ಈ ಪುಸ್ತಕದಲ್ಲಿ ಒಂದು ಕೂಡ ಇಲ್ಲ ಬೇರೆ ಏನು ಬೇಡ ರೀ ನಿಮ್ಮ ಸರ್ಕಾರದ ಕೊನೆ ದಿನ ಬರ್ತಾ ಇದೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅದನ್ನು ನಿಲ್ಲಿಸ್ತೀನಿ ಅಂತಾರು ಕೂಡ ನಿಮ್ಮ ಕೈಲಿ ಹೇಳೋಕ್ಕಾಗಲಿಲ್ವಲ್ಲ ಒಪ್ಕೊಂಡಿದ್ದೀರಲ್ಲ ನಿಮಗೊಂದು ಸಭಾಷ್ ಹೇಳಲಿಕ್ಕೆ ನಾನು ಬಯಸ್ತೇನೆ ನೋಡ್ರಿ ಅವ್ರವ್ರ ಪಾರ್ಟಿ ಅಜೆಂಡಾ ಅವ್ರವ್ರು ಮಾಡ್ಕೊಳ್ತಾರೆ ನಾನು ಯಾಕೆ ಇನ್ನೊಂದು ಪಾರ್ಟಿ ಸ್ಟ್ಯಾಂಡ್ ನಾನು ಯಾಕೆ ಮಾತಾಡಕ್ಕೋಲಿ ನಮ್ಮ ಸ್ಟ್ಯಾಂಡು ಸರ್ವರಿಗೂ ಸಮಬಾಳು ಸಮಪಾಳು ಸಾಮೂಹಿಕ ನಾಯಕತ್ವ ನಾವು ಗುಂಡ್ರಾಯರು ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ ವೀರಪ್ಪ ಮೊಯ್ಲಿನು ಚೀಫ್ ಮಿನಿಸ್ಟರ್ ಮಾಡಿದ್ವಿ ಧರಮ್ ಸಿಂಗ್ನು ಚೀಫ್ ಮಿನಿಸ್ಟರ್ ಮಾಡಿದ್ವಿ ವೀರೇಂದ್ರ ಪಾಟೀಲು ಚೀಫ್ ಮಿನಿಸ್ಟರ್ ಮಾಡಿದ್ವಿ ಎಸ್ ಎಂ ಕೃಷ್ಣನು ಚೀಫ್ ಮಿನಿಸ್ಟರ್ ಮಾಡಿದ್ವಿ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಮಾಡಿದ್ವಿ ಕುಮಾರಸ್ವಾಮಿನೂ ಚೀಫ್ ಮಿನಿಸ್ಟರ್ ಮಾಡಿದ್ವಿ ನಾನು ಕುಮಾರಸ್ವಾಮಿಗೆ ಸ್ಪೋಕ್ಸ್ಮನ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಡಿ ಕೆ ಶಿವಕುಮಾರ್ ಮಾತ್ರ ಸ್ಪೋಕ್ಸ್ಮನ್ ಆಗ್ತೀನಿ ಥ್ಯಾಂಕ್ ಯು ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ